ಕೀಳುಮಟ್ಟದ ಮಾತುಗಳನ್ನು ಎಚ್ ವಿಶ್ವನಾಥ್ ಅವರು ಮಾಡಿದ್ದಾರೆ ನಾನು ಬರಿ ಬಾಯಲ್ಲಿ ಮಾತಾಡಲ್ಲ ಬೇರೆ ತರನು ಮಾತಾಡೋನೇ ನಾನು ಆದರೆ ಬಹಳ ಸಹನೆಯಿಂದ ಇದ್ದೀನಿ ಒಂದ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅವರ ಮನೆಯಲ್ಲೇನೆ ಪರಿಷತ್ ಸದಸ್ಯ ಮಾಡಲಿಲ್ಲ ಅಂತ ಬಹಳ ಹೀನಾಯ ಮಾತಾಡ್ತಾ ಇದ್ದರು ಮುಖ್ಯಮಂತ್ರಿಗಳ ಬಗ್ಗೆ ಕೇವಲ ಏಕವಚನದಲ್ಲಿ ಮಾತಾಡ್ತಾ ಇದ್ದರು ಅವತ್ತು ಯಾಕೆ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಸಹನೆಯಿಂದ ಇದ್ದರು ಗೊತ್ತಾಗಿಲ್ಲ ನಾನು ಸಹನೆ ಕಳ್ಕೊಂಡು ಅವರ ಮೇಲೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದೀನಿ ನೀವು ಮಾತಾಡೋದು ಸರಿಯಿಲ್ಲ ಅಂತ ಹೇಳಿ ಅವರಿಗೆ ನಾನೇ ಬೈದಿದ್ದೆ ಇರೋದನ್ನ ನೇರವಾಗಿ ನಾನು ಮಾತಾಡ್ತೀನಿ ಇವತ್ತು ನಾನು ಬಿಡಿಎನ್ ಅಲ್ಲಿ ಬಂದು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ನಾನು ಈಗಲೂ ತಾವು ನೋಡಿದಂಗೆ ಸರ್ಕಾರಿ ಜಾಗ ಯಾವುದು ಬಿಡಿಎ ಜಾಗ ಒತ್ತುವರಿ ಮಾಡಿದ್ದಾರೆ ಅದರದ್ದೆಲ್ಲ ಪಟ್ಟಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಸೋಮವಾರ ಮತ್ತೆ ಮಾಡಿ ನೆಕ್ಸ್ಟ್ ವೀಕ್ ನಾವು ಡೆಮಾಲಿಷನ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಸರ್ಕಾರ ಎಚ್ ವಿಶ್ವನಾಥ್ ಅಂದರೆ ಉಚ್ಚ ವಿಶ್ವನಾಥ್ ಅಂತ ಒಬ್ಬ ಅವರೇ ಈ ತರ ನಾನು ಹೇಳಿದೆ ಸರ್ ಬಿಜೆಪಿ ಅಲ್ಲಿ ಒಬ್ಬ ವಿಶ್ವನಾಥ್ ನಿಂತ್ಕೊಳ್ಳಿ ಸರ್ ಇನ್ನೊಬ್ರು ಬೇಡ ಅಂತಕ್ಕಂತ ಮನವಿಯನ್ನು ಕೂಡ ಮಾಡ್ಕೊಂತ ಇದ್ದೀನಿ ನಮ್ಮ ವರಿಷ್ಠರು ಇದನ್ನು ಈಗ ಬಿಡಬಾರದು ಯಾಕಂದ್ರೆ ನಮ್ಮ ಪಕ್ಷ ಕೂಡ ಶಿಸ್ತಿನ ಪಕ್ಷ ಇತ್ತೀಚೆಗೆ ಕೆಲವರ ಹೇಳಿಕೆಯಿಂದ ಇದು ಸ್ವಲ್ಪ ಪಕ್ಷದ ಒಂದು ಏನು ಇಮೇಜ್ ಇತ್ತು ಅದು ಸ್ವಲ್ಪ ಧಕ್ಕೆ ಬರ್ತಾ ಇದೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಖಂಡಿತವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ನಾವು ಯಾವತ್ತೂ ಕೂಡ ಅಷ್ಟೇ ಪಕ್ಷದ ವಿರುದ್ಧವಾಗಿ ಮಾತಾಡೋರಲ್ಲ ಮುಂದಕ್ಕೂ ಮಾತಾಡೋರಲ್ಲ ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ನಮ್ಮೆಲ್ಲರ ನಾಯಕರು ಅವ್ರ ಜೊತೆಯಲ್ಲಿದ್ದು ನಾವು ಈ ರಾಜ್ಯದ ಕೆಲಸವನ್ನು ಮಾಡ್ತೀವಿ